ಹಲೋ ಸ್ನೇಹಿತರೆ, ನಮಸ್ಕಾರ. ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ. ರಾಜ್ಯದ ಎಲ್ಲಾ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಪ್ರತಿ ರೈತರಿಗೆ ಕಂತಿನ ಹಣವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುತ್ತದೆ. ಈ ಬಾರಿಯೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂಬ ಮಾಹಿತಿ ಬಂದಿದೆ. ಈಗಾಗಲೇ ಈ ಯೋಜನೆಯಡಿಯಲ್ಲಿ 13ನೇ ಕಂತಿನವರೆಗೆ ಹಣವನ್ನು ಬಿಡುಗಡೆ ಮಾಡಿದ್ದು, ಇನ್ನು ಮುಂದೆ ರೈತರಿಗೆ 4,000 ರೂಪಾಯಿ ಹಣ ಬರುತ್ತೆ. ಈ ಹಣ ಪಡೆಯಲು ಕೂಡಲೇ ರೈತರು ಈ ಕೆಲಸವನ್ನ ಮಾಡಬೇಕು. ಇದರ ಜೊತೆಗೆ 13ನೇ ಕಂತಿನ ಹಣವನ್ನ ಪಡೆದುಕೊಳ್ಳದೇ ಇರುವಂತಹ ರೈತರಿಗೆ ಮಹತ್ವದ ಮಾಹಿತಿಯೊಂದು ಬಂದಿದ್ದು, ಅದು ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ನೀವು ರೈತರಾಗಿದ್ದರೆ, ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಹೌದು ರೈತ ಬಾಂಧವರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಕೇಂದ್ರ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆಯಾಗಿದ್ದು, ಈ ಯೋಜನೆಯಡಿಯಲ್ಲಿ ದೇಶದ ಕೋಟ್ಯಾಂತರ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳ ಸಹಾಯಧನವನ್ನ 3 ಸಮಾನ ಕಂತುಗಳಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ ರೈತರ ಖಾತೆಗೆ ಜಮಾ ಮಾಡುವ ಮೂಲಕ ರೈತರಿಗೆ ಆರ್ಥಿಕತೆಯ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಈಗಾಗಲೇ ಈ ಯೋಜನೆಯಡಿಯಲ್ಲಿ ಇದುವರೆಗೂ 13ನೇ ಕಂತಿನವರೆಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ಹೀಗೆ 13ನೇ ಕಂತಿನ ಹಣವನ್ನ ದೇಶದ 8 ಕೋಟಿಗೂ ಹೆಚ್ಚು ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಆದರೆ ಕೆಲವೊಂದು ರೈತರಿಗೆ 13ನೇ ಕಂತಿನ ಹಣ ಬಂದಿರುವುದಿಲ್ಲ. ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಮತ್ತು ದಾಖಲೆಗಳ ಸರಿ ಇಲ್ಲದ ಕಾರಣದಿಂದಾಗಿ ರೈತರಿಗೆ 13ನೇ ಕಂತಿನ ಹಣ ಬಂದಿರುವುದಿಲ್ಲ. ರೈತರಿಗೆ 13ನೇ ಕಂತಿನ ಹಣದ ಜೊತೆಗೆ 14ನೇ ಕಂತಿನ ಹಣವು ಕೂಡ ಬರುವ ಸಾಧ್ಯತೆ ಇದೆ. ಹೀಗಾಗಿ ಯಾರಿಗೆ 13ನೇ ಕಂತಿನ ಹಣ ಬಂದಿಲ್ಲವೋ ಅವರಿಗೆ 14ನೇ ಕಂತಿನ ಹಣದ ಜೊತೆಗೆ ಒಟ್ಟಿಗೆ 4,000 ರೂಪಾಯಿ ಹಣ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಇದುವರೆಗೂ ಯಾರು ನೋಂದಣಿ ಮಾಡಿಕೊಂಡಿಲ್ಲ, ಅವರು 31ರೊಳಗೆ ನೋಂದಣಿಯನ್ನ ಮಾಡಿಕೊಂಡರೆ ಅವರಿಗೆ 13ನೇ ಕಂತಿನ ಹಣ ಮತ್ತು 14ನೇ ಕಂತಿನ ಹಣ ಎರಡೂ ಸೇರಿ ಒಟ್ಟಿಗೆ 4,000 ರೂಪಾಯಿ ಹಣ ಬರುವ ಸಾಧ್ಯತೆ ಇದೆ. ಹೀಗಾಗಿ ಕೆಲವೊಂದು ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಈ ಕಂತಿನಲ್ಲಿ 4,000 ರೂಪಾಯಿ ಹಣ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಹೌದು, 31ರೊಳಗೆ ನೀವು ಹಾಕಿದ ಅರ್ಜಿಯು ಅಪ್ರೂವಲ್ ಆದರೆ ನಿಮಗೆ ಈ ತಿಂಗಳಿನ 13ನೇ ಕಂತಿನ ಹಣ ಬರುತ್ತದೆ. ಜೊತೆಗೆ ನಿಮಗೆ ಏಪ್ರಿಲ್ನಿಂದ ಜುಲೈ ತಿಂಗಳಿನಲ್ಲಿ ಯಾವುದಾದರೂ ದಿನಾಂಕದಂದು 14ನೇ ಕಂತಿನ ಹಣವು ಕೂಡ ಬರುತ್ತದೆ. ಹೀಗೆ ಒಟ್ಟಿಗೆ ನೀವು ಈ ವರ್ಷ 4,000 ರೂಪಾಯಿ ಹಣವನ್ನ ಪಡೆದುಕೊಳ್ಳಬಹುದಾಗಿದೆ. ಹೊಸ ರೈತರು ಅಂದರೆ ಮೊದಲು ಅರ್ಜಿ ಸಲ್ಲಿಸುವವರಿಗೆ ಮಾತ್ರ ಈ ಒಂದು ನಿಯಮ ಅನ್ವಯವಾಗಲಿದೆ. ಹಾಗಾಗಿ ಹೊಸ ಅರ್ಜಿ ಸಲ್ಲಿಸುವವರು 31ರೊಳಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ 4,000 ರೂಪಾಯಿ ಬರುತ್ತದೆ. ಇದರ ಜೊತೆಗೆ 13ನೇ ಕಂತಿನ ಹಣದಿಂದ ವಂಚಿತರಾದ ರೈತರಿಗೂ ಕೂಡ 14ನೇ ಕಂತಿನ ಹಣದ ಜೊತೆಗೆ 13ನೇ ಕಂತಿನ ಹಣವು ಸೇರಿ ಒಟ್ಟಿಗೆ 4,000 ರೂಪಾಯಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನು ಎಲ್ಲಾ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like button and give your comments.